ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಭಾಳ ದಿನ ಆಯಿತು ನಿಮ್ಮ ಜೊತೆ ಮಾತನಾಡಿ ಇವತ್ತೊಂದು ಥ್ರಿಲ್ಲಿಂಗ್ ಸ್ಟೋರಿ ತೊಗೊಂಡು ಬಂದಿದ್ದೀನಿ ಕಂಡ್ರೆ ನೋಡಿ ಬೆಕ್ಕಿನ ಕಣ್ಣು ರಾಜೇಂದ್ರನ ಮರ್ಡ್ರ್ ಕೇಸ್ ಬಹುಶಃ ನಿಮಗೆಲ್ಲ ನೆನಪಿರ್ಬೋದು ಭಾಳ ಜನಕ್ಕೆ ಗೊತ್ತಿರ್ಬೋದು ಕೂಡ ಭಾಳ ಹಿಂದೆ ಏನಲ್ಲ ಎರಡು ಸಾವಿರದ ಮೂರಲ್ಲಿ ನಡೆದಂಥ ಮರ್ಡ್ರ್ ಅದು ಬೆಕ್ಕಿನ ಕಣ್ಣು ರಾಜೇಂದ್ರನ ಕೊಲೆ ಕೇಸ್ ಕೂಡಲೇ ಮೊದಲು ತಲೆಗೆ ಬರೋ ಹೆಸರೇ ಸೈಲೆಂಟ್ ಸುನೀಲ ಎಸ್ ಆ ಕೇಸ್ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ ಹೇಗಾಯಿತು ಬೆಕ್ಕಿನ ಕಣ್ಣು ರಾಜೇಂದ್ರನ ಮರ್ಡ್ರು ಹಿಂದೆ ಯಾರ್ಯಾರಿದ್ರು ಆ ಟೈಮಲ್ಲಿ ಏನೆಲ್ಲ ಆಯಿತು ಅವೆಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇದೆ ಯಾಕಂದರೆ ಆ ವಿಷಯ ಕೇವಲ ಅವತ್ತು ನಡೆದಂಥ ಮರ್ಡ್ರ್ ಕೇಸ್ ಅಷ್ಟೇ ಅಲ್ಲ ಈಗ ರೆಲವೆಂಟ್ ಆಗಿರುವಂಥ ಒಂದು ವೈಲೆಂಟ್ ಸ್ಟೋರಿ ಅದು ಸೈಲೆಂಟ್ ಸುನೀಲಂಗೆ ಸಂಬಂಧಪಟ್ಟಿದ್ದು ಅದನ್ನು ಹೇಳಕ್ಕೆ ಬಂದಿದ್ದೀನಿ ನೋಡಿ ಸೈಲೆಂಟ್ ಸುನೀಲ ಪೊಲಿಟಿಕಲ್ ಎಂಟ್ರಿ ಕೊಡ್ತಾ ಇದ್ದಾನೆ ಎಸ್ ಇವತ್ತು ಸೈಲೆಂಟ್ ಸುನೀಲ ಡೈರೆಕ್ಟಾಗಿ ಪೊಲಿಟಿಕಲ್ ಎಂಟ್ರಿ ಕೊಡೋಕ್ಕೆ ರೆಡಿಯಾಗಿದ್ದಾನೆ ಅದಕ್ಕೆ ಬೇಕಾದಂಥ ಸ್ಟೇಜ್ ಕೂಡ ರೆಡಿಯಾಗಿದೆ ಅದೇ ವಿಷಯನ ನಾನು ನಿಮಗೆ ಹೇಳಕ್ಕೆ ಬಂದಿರೋದು ಯಾರಿಗೂ ಗೊತ್ತಿರಲಿಲ್ಲ ಯಾರು ಯಾರಿಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ ಎಲ್ಲೂ ನ್ಯೂಸ್ ಕೂಡ ಆಗಿರಲಿಲ್ಲ ಸೈಲೆಂಟ್ಸ್ನಿಲ್ಲ ಲಿಟ್ರಲಿ ಸೈಲೆಂಟಾಗಿ ಪೊಲಿಟಿಕಲ್ ಎಂಟ್ರಿ ಕೊಡೋಕ್ಕೆ ರೆಡಿ ಆಗ್ತಾ ಇದ್ದ ಇವತ್ತೊಂದು ದೊಡ್ಡ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದಾನೆ ಅದು ರಕ್ತದಾನ ಶಿಬಿರ ಬೃಹತ್ ರಕ್ತದಾನ ಶಿಬಿರ ಇದೇ ರೀತಿಯ ಕಾರ್ಯಕ್ರಮದ ಮೂಲಕವೇ ಸಮಾಜ ಸೇವೆ ಅಂಥೇಳಿ ಪೊಲಿಟಿಕ್ಸ್ ಎಂಟ್ರಿ ಕೊಡೋದು ಅದು ಕಾಮನ್ ಬಿಡಿ ಯಾಕಂದರೆ ಈಗ ನೋಡಿ ಅಸೆಂಬ್ಲಿ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಇನ್ನೊಂದು ನಾಲ್ಕೈದು ತಿಂಗಳು ಸೊ ಈ ಟೈಮಲ್ಲಿ ಯಾರೇ ಇದ್ದರೂ ಕೂಡ ಈ ರೀತಿಯ ಸಮಾಜ ಸೇವೆಯ ಮೂಲಕವೇ ರಾಜಕೀಯಕ್ಕೆ ದುಮ್ಕೋದು ಚಾಮರಾಜಪೇಟೆ ಎಸ್ ಸೈಲೆಂಟ್ ಸುನಿಲ್ಲ ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರೋದು ಆತ ಕಣ್ಣಿಟ್ಟಿರೋದು ಕಂಟೆಸ್ಟ್ ಮಾಡಲಿಕ್ಕೆ ರೆಡಿ ಆಗಿರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮೂಲಕ ಚಾಮರಾಜಪೇಟೆ ಅಂತ ಕೂಡಲೇ ನಿಮ್ಮ ಕಣ್ಣು ಮುಂದೆ ಬರೋದು ಯಾರು ಎಸ್ ಜಮೀರ್ ಅಹಮದ್ ಖಾನ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಂತ ಆಪ್ತ ಪರಮಾಪ್ತ ಚಾಮರಾಜಪೇಟೆಯ ಹಾಲಿ ಶಾಸಕ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಅಖಾಡಕ್ಕೆ ಇಳಿಯೋದಕ್ಕೆ ಸೈಲೆಂಟ್ ಸುನೀಲ ರೆಡಿ ನೋಡಿ ಬಹಳ ದಿನ ಆಯ್ತು ಸೈಲೆಂಟ್ ಸುನೀಲ ಎಲ್ಲೂ ಕಾಣಿಸ್ಕತಾ ಇರಲಿಲ್ಲ ಸುದ್ದಿನೂ ಇರಲಿಲ್ಲ ಆದರೆ ಇವತ್ತು ಏಕ್ದಮ್ ಒಂದು ರಕ್ತದಾನ ಶಿಬಿರ ಬ್ಲಡ್ ಕ್ಯಾಂಪ್ನ ಆರ್ಗನೈಸ್ ಮಾಡಿ ಆ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾನೆ ಅದನ್ನು ಬೇರೆ ಬೇರೆ ಸಂಘಟನೆಗಳ ಮೂಲಕ ಕೂಡ ಮಾಡಿಸ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅನ್ನುವಂಥ ಬ್ಯಾನರ್ ಅಡಿಯಲ್ಲಿ ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿಸಿರೋ ಸುನೀಲನ್ನ ಯಾಕಂದರೆ ಇಲ್ಲಿರೋ ಬೋರ್ಡೇ ಅದಕ್ಕೆ ಸಾಕ್ಷಿ ಸುನೀಲ್ ಕುಮಾರ್ ಸಾರಥ್ಯದಲ್ಲಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಅನ್ನೋ ಬೋರ್ಡು ಇವತ್ತು ಚಾಮರಾಜಪೇಟೆ ಬೀದಿ ಬೀದಿಯಲ್ಲೂ ಬಿದ್ದಿದೆ ಇದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದೊಂದಿಗೆ ಅಂತ ಇದೆ ಅಷ್ಟೇ ಅಲ್ಲ ಇವತ್ತು ಈ ಪ್ರೋಗ್ರಾಮ್ಗೆ ಬರ್ತಿರೋದು ಯಾರ್ಯಾರು ಅಂದ್ರೆ ಎಲ್ಲ ಘಟಾನುಘಟಿ ಪಿಯ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಸಚಿವರು ಎಂ ಪಿ ಪಿ ಸಿ ಮೋಹನ್ ಹಾಗೆ ಇನ್ನೊಬ್ಬರು ಎಂ ಪಿ ತೇಜಸ್ವಿ ಸೂರ್ಯ ಚಿಕ್ಕಪೇಟೆ ಎಂ ಎಲ್ ಎ ಉದಯ್ ಗರುಡಾಚಾರ್ ಹೀಗೆ ಭಾಳಷ್ಟು ಜನ ಬಿ ಜೆ ಪಿ ನಾಯಕರೇ ಈ ವೇದಿಕೆ ಮೇಲೆ ಇರ್ತಾ ಇದ್ದಾರೆ ಜೊತೆಗೆ ನಾ ಹೇಳಿದೆ ರಾಷ್ಟ್ರೋತ್ಥಾನ ರಕ್ತದಾನ ಕೇಂದ್ರ ಅದರ ಸಹಯೋಗದಲ್ಲಿ ಈ ಪ್ರೋಗ್ರಾಂ ನಡೀತಾ ಇದೆ ಅಲ್ಲಿ ಲೆಕ್ಕ ಹಾಕಡಿ ಬಿ ಜೆ ಪಿಯಿಂದ ಸುನಿಲ ಕಣಕ್ಕೆ ಇಳಿಲಿಕ್ಕೆ ಬೇಕಾದಂಥ ಸ್ಟೇಜ್ ರೆಡಿ ಆಗ್ತಿದೆ ಓ ಹಾಗಾದ್ರೆ ಕನ್ಫರ್ಮು ಬಿ ಜೆ ಪಿ ಅಂದ್ರ ಸಿ ಹಾಗೆ ಹೇಳಲಿಕ್ಕೆ ಆಗಲ್ಲ ಇಲ್ಲಿ ಮತ್ತೊಂದು ಹೆಸರಿದೆ ಇದೇ ಸ್ಟೇಜ್ ಮೇಲೆ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಕೂಡ ಇದ್ದಾರೆ ಅಂದರೆ ಅಲ್ಲಿ ಹಾಕಳಿ ಯಾಕಂದರೆ ಒಕ್ಕಲಿಗ ಮಹಾಸಂಸ್ಥಾನ ಮಠ ಸ್ಥಾಪನೆ ಆಗಲಿಕ್ಕೆ ಮೂಲ ಕಾರಣ ಪುರುಷರೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ಚಂದ್ರಶೇಖರ ಸ್ವಾಮೀಜಿಯವ್ರನ್ನ ಅಲ್ಲಿ ಮಠಾಧೀಶರನ್ನಾಗಿ ಮಾಡಿದ್ದೆ ಮಾಜಿ ಪ್ರಧಾನಿ ದೇವೇಗೌಡರು ಹೀಗಿರುವಾಗ ಜೆ ಡಿ ಎಸ್ ಕೂಡ ಬೆನ್ ಹಿಂದೆ ಇದೆ ಅನ್ನೋದರಲ್ಲಿ ಯಾವ ಡೌಟು ಇಲ್ಲ ಆದರೆ ಒಂದು ವೇಳೆ ನಾಳೆ ಹಂಗೆ ಚಾಮರಾಜಪೇಟೆ ಟಿಕೆಟ್ ಬಿ ಜೆ ಪಿಯಿಂದ ಸಿಕ್ಕರೆ ಜೆ ಡಿ ಎಸ್ಸು ನೋ ಡೌಟ್ ಸೈಲೆಂಟ್ ಆಗ್ತಾರೆ ಅಥವಾ ಯಾರು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಕೊಟ್ಟು ಸುನೀಲ ಗೆಲ್ಲೋ ಹಾಗೆ ಮಾಡ್ತಾರೆ ಯಾಕಂದರೆ ಅಲ್ಲವರಿಗೆ ಅವರಿಗೆ ಸುನೀಲ ಗೆಲ್ಲೋದು ಬೇಕಾಗಿರೋದಲ್ಲ ಅವರ ಕನ್ಸರ್ನು ಸುನೀಲ ಗೆಲ್ಲಬೇಕು ಅನ್ನೋದಲ್ಲ ಕನ್ಸರ್ನು ಅಲ್ಲಿ ಜಮೀರ್ ಸೋಲ್ಬೇಕು ಯಾಕಂದರೆ ಜಮೀರ್ ಜೆ ಡಿ ಎಸ್ಗೆ ಕೈಕೊಟ್ಟು ಸಿದ್ದರಾಮಯ್ಯನವ್ರ ಜೊತೆ ಬಂದೀಗ ಕಾಂಗ್ರೆಸ್ಸಲ್ಲಿ ಅವರ ಎಲ್ಲ ಹಾರಾಟ ಹೋರಾಟ ನೋಡಿ ಕುಮಾರಸ್ವಾಮಿ ಅವರಿಗೆ ಭಾಳಷ್ಟು ಬಾರಿ ತಡ್ಕೊಳಕ್ಕಾಗಿಲ್ಲ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದರು ಈಗ ಒಂದು ಚಾನ್ಸ್ ಚಿಕ್ಕರೆ ಬಿಡ್ತಾರಾ ಸೊ ಜಮೀರ್ ಅಹಮದ್ ಖಾನ್ ಸೋಲ್ ಅವ್ರಿಗೆ ಬೇಕಾಗಿದೆ ಹೀಗಾಗಿ ಸುನಿಲ್ ಗೆಲ್ಲಿ ಅಂತೇಳಿ ಅವ್ರು ಸಪೋರ್ಟ್ ಮಾಡ್ಬೋದು ನೋ ಡೌಟ್ ಇನ್ನು ಸುನಿಲ್ಗೆ ನೋಡಿ ಹಳೆ ಗ್ಯಾಂಗಲ್ಲಿ ಚಾಮರಾಜಪೇಟೆಯಲ್ಲೂ ಕೂಡ ಆ್ಯಕ್ಟಿವ್ ಆಗಿತ್ತು ಆ ಹುಡುಗರೆಲ್ಲ ಇದ್ದಾರೆ ಒಂದಷ್ಟು ಹಿತೈಷಿಗಳು ಇದ್ದಾರೆ ಆಪ್ತರು ಇದ್ದಾರೆ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ವರ್ಕ್ ಮಾಡ್ಬೋದು ಅದೇ ಕಾರಣಕ್ಕಾಗಿ ಈಗ ಒಂದು ಸ್ಟೇಜ್ ರೆಡಿಯಾಗಿದೆ ಒಂದಂತೂ ಕ್ಲಿಯರ್ ಸುನಿಲ್ ಚಾಮರಾಜಪೇಟೆಯಿಂದಲೇ ಎಮ್ ಎಲ್ ಎ ಆ್ಯಕ್ಚುಲಿ ನಿಲ್ಲೋದು ಅಂತ ಇನ್ನು ಅವನ ಹಿಸ್ಟ್ರಿ ನಾನು ಆಗಲೇ ಹೇಳಿದೆ ಆರಾಮದಲ್ಲಿ ನೋಡಿ ಬೆಕ್ಕಿನ ಕಣ್ಣು ರಾಜೇಂದ್ರನ ಮರ್ಡರ್ ಕೇಸ್ ಅದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲಾಗಿ ಹೇಳೇ ಹೇಳ್ತೀನಿ ಅಂದಿದ್ದೆ ಎಸ್ ಬೆಕ್ಕಿನ ಕಂಡು ರಾಜೇಂದ್ರನ ಮರ್ಡರ್ ಕೇಸಿದೆ ಅದು ಇಲ್ಲೇ ನಮ್ಮ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನ ಹೋಟೆಲಲ್ಲಿ ಆಗಿದ್ದ ಕೇಸ್ ಅದು ಅಲ್ಲಿ ಅಟ್ಟಾಡ್ಸ್ಕಂಡು ಹೋಗಿ ಬೆಕ್ಕಿನ ಕಂಡು ರಾಜೇಂದ್ರನ್ನ ಇದೇ ಸುನೀಲ ಅಟ್ಟಾಡ್ಸ್ಕಂಡು ಹೋಗಿ ಹೊಡೆದಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಸಿ ಅದಾದಮೇಲೆ ಮೇಲೆ ಅಂಡರ್ವರ್ಲ್ಡಲ್ಲಿ ಬೆಂಗಳೂರು ಅಂಡರ್ವರ್ಲ್ಡಲ್ಲಿ ಸೈಲೆಂಟ್ ಸುನೀಲ ಒಂದು ರೀತಿ ಡಾನ್ ಅನ್ನೋ ರೀತಿಯಲ್ಲಿ ಅಂಥದ್ದೊಂದು ಪಟ್ಟ ಏನಿದೆ ಅಂಡರ್ ಆ ಪಟ್ಟಕ್ಕೆ ಆತ ಹೋಗಿದ್ದು ತೀರಾ ಇತ್ತೀಚಿಗೂ ಕೂಡ ನಿಮಗೆ ನೆನಪಿರ್ಬೋದು ಮೇ ಬಿ ಅಲೋಕ್ ಕುಮಾರ್ ಅವರು ಕಮಿಷನರ್ ಆಗಿದ್ದಾಗಲೋ ಅಥವಾ ಲಾ ಆ್ಯಂಡ್ ಆರ್ಡರ್ ಇದ್ದಾಗ ಅನಿಸುತ್ತೆ ಎಲ್ಲ ರೌಡಿಗಳನ್ನ ನಿಲ್ಲಿಸ್ಕೊಂಡು ಅವರು ಆವಾಜ್ ಹಾಕ್ತಾ ಇದ್ದರು ಆದರೆ ಈ ಸೈಲೆಂಡ್ಸನ್ನೆಲ್ಲ ಮಾತ್ರ ಹಾಗೆ ಗುರಾಯಿಸ್ತಾ ಇದ್ದ ಏನೋ ಗುರಾಯಿಸ್ತೀಯ ಆತ ಕೂಡ ಅವರೊಂದು ಆವಾಜ್ ಹಾಕ್ತಾರೆ ಇವೆಲ್ಲ ನಡೆದಿದ್ದು ಘಟನೆಗಳು ಇತ್ತೀಚಿಗೆ ನಡೆದಂಥ ಘಟನೆ ಹಾಗೆ ನಿಮಗೆ ನೆನಪಿರ್ಬೋದು ದುನಿಯಾ ವಿಜಯ್ ಡೈರೆಕ್ಟ್ ಮಾಡಿದ್ರಲ್ಲ ಇತ್ತೀಚೆಗೊಂದು ಫಿಲಮ್ ಸಲಗ ಅಂತ ಆ್ಯಕ್ಟ್ ಮಾಡಿದ್ರು ಡೈರೆಕ್ಟ್ ಮಾಡಿದ್ರು ಅದರ ನಾಯಕನ ಪಾತ್ರಕ್ಕೆ ಹೀರೋ ರೋಲ್ಗೂ ಕೂಡ ಇದೇ ಸೈಲೆಂಟ್ ಸುನಿ ಪಾತ್ರನೇ ಒಂದು ರೀತಿ ಪ್ರೇರಣೆ ಈ ಪಾತ್ರ ಇಟ್ಕೊಂಡ್ರೆ ಅವರು ಆ ಕತೆ ಹೆಣೆದಿದ್ದು ಸಲಗ ಹೀರೋ ಪಾತ್ರವನ್ನು ಹೆಣೆದಿದ್ದೆ ಸೈಲೆಂಟ್ ಸುನಿಲ್ನ ಪಾತ್ರ ಇಟ್ಕೊಂಡು ಅನ್ನೋದು ಕೂಡ ಚರ್ಚೆಯಲ್ಲಿ ಇತ್ತು ಹಾಗೆ ಎರಡು ಸಾವಿರದ ಮೂರಲ್ಲಿ ಬೆಕ್ಕಿನ್ಕಂಡ್ ರಾಜೇಂದ್ರನ ಮರ್ಡ್ರ್ ಕೇಸ್ ಆದಮೇಲೆ ಭಾಳಷ್ಟು ಕಾಲ ಭೂಗತ ಭೂಗತಾಗಿದ್ದ ಅಥವಾ ಭಾಳ ಆ್ಯಕ್ಟಿವ್ ಏನಿರಲಿಲ್ಲ ಬಟ್ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಆ್ಯಕ್ಟಿವ್ ಆಗಿದ್ದ ಈಗ ಪೊಲಿಟಿಕಲ್ ಎಂಟ್ರಿ ಕೊಟ್ಟಿದ್ದಾನೆ ಚಾಮರಾಜಪೇಟೆಯಲ್ಲಿ ನೋ ಡೌಟ್ ಸೈಲೆಂಟ್ ಎಂಟ್ರಿಯಿಂದ ಪೊಲಿಟಿಕ್ಸ್ನಲ್ಲಿ ಒಂದಷ್ಟು ವೈಲೆಂಟ್ ಫೈಟ್ಗಳಾಗುತ್ತೆ ಸಿ ಏನೇ ಆಗಲಿ ರಾಜಕಾರಣದಲ್ಲಿ ಈ ನೋಡಿ ಇದು ಪ್ರಜಾಪ್ರಭುತ್ವ ಇಟ್ಸ್ ಎ ಡೆಮಾಕ್ರೆಸಿ ಯಾರು ಬೇಕಾದ್ರೂ ರಾಜಕೀಯಕ್ಕೆ ಬರ್ಬೋದು ಯಾರು ಬೇಕಾದ್ರೂ ಎಲೆಕ್ಷನ್ ನಿಲ್ಬೋದು ರಾಜಕೀಯ ರಂಗೇರುತ್ತೆ ರಂಗೇರಲಿ ರಾಜಕೀಯ ರಂಗೇರಲಿ ಆದರೆ ರಾಜಕೀಯ ರಕ್ತ ಸಿಕ್ತ ಆಗೋದು ಬೇಡ ಇಷ್ಟೇ ನಮ್ಮ ಕನ್ಸರ್ನ್ ನಾವು ಸೈಲೆಂಟ್ ಸುನಿಲ್ಗೆ ಹೇಳೋದು ಅಷ್ಟೇ ಜಮೀರವ್ರಿಗೆ ಹೇಳೋದು ಅಷ್ಟೇ ನೀವೇನು ಬೇಕಾದ್ರೂ ರಾಜಕೀಯ ಮಾಡ್ಕೊಳ್ಳಿ ಆದರೆ ನಮ್ಮ ಚಾಮರಾಜಪೇಟೆ ಜನಕ್ಕೆ ಬೇಕಾಗಿರೋದು ನೆಮ್ಮದಿ ಅವ್ರಿಗೆ ಅಷ್ಟೇ ಅಂತಲ್ಲ ಯಾರಿಗಾಗಲಿಕ್ಕೆ ನೆಮ್ಮದಿ ಬೇಕು ಅಂಥದ್ದೊಂದು ನೆಮ್ಮದಿಯ ವಾತಾವರಣವನ್ನು ಅಲ್ಲಿ ಯಾರು ಕೆಡಿಸ್ಬೇಡಿ ಇಷ್ಟನ್ನು ನಾವು ಹೇಳ್ಬೋದು ಇನ್ನು ಸೈಲೆಂಟ್ ಸುನಿಲ್ನ ಎಂಟ್ರಿ ಆಗಿದೆ ಮುಂದೆ ಯಾವ ರೀತಿ ಇರುತ್ತೆ ಅವನ ಮೂಮೆಂಟು ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಸ್ಟೇಜ್ ಬೈ ಸ್ಟೇಜ್ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀನಿ ಸೈಲೆಂಟ್ ಎಂಟ್ರಿ ಬಗ್ಗೆ ನಿಮ್ಮ ಕಮೆಂಟ್ ಏನು ನನಗೆ ಐ ಎಮ್ ಆಲ್ಸೋ ಕ್ಯೂರಿಯಸ್ ನನಗೆ ಭಾಳ ಕುತೂಹಲ ಇದೆ ಆ ವಿಷಯದ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಏನ ನೀವು ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಿ ಅದನ್ನು ಕೂಡ ತಿಳಿಸಿ ಡೆಫಿನೆಟ್ಲಿ ನಾನೊಂದು ಡಿಟೈಲ್ಡ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ ಅಲ್ವಿದಾ